ನಮಸ್ಕಾರ. ಬೈ ಒನ್ ಗೆಟ್ ಒನ್ ಫ್ರೀ, ಹೌದು ಇದು ಎಸ್ ಬಿ ಎಸ್ ಸಿ ಕ್ರಿಯೇಷನ್ ಅಡಿಯಲ್ಲಿ ನಿರ್ಮಾಣ ಆಗ್ತಿರೋಂತಹ ಕನ್ನಡ ಸಿನಿಮಾ. ಶೀರ್ಷಿಕೆನೇ ಹೇಳೋ ಹಾಗೆ ಇದೊಂದು ಅವಳಿ ಸಹೋದರನ ಕುರಿತಾದಂತಹ ಸಿನಿಮಾ. ನಿಜವಾಗ್ಲೂ ಅವಳಿ ಸಹೋದರರಾದಂತಹ ಮಧು ಮತ್ತು ಮನು ನಾಯಕ ನಟರಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಈ ಸಿನಿಮಾವನ್ನು ಹರೀಶ್ ಅನಿಲ್ ಗೌಡ್ ನಿರ್ದೇಶನ ಮಾಡಿದ್ದಾರೆ. ಮೂಲತಃ ಮಲೆನಾಡಿನವರಾದಂತಹ ಹರೀಶ್ ಈ ಸಿನಿಮಾದಲ್ಲಿ ಮಲೆನಾಡಿನ ಸೊಬಗನ್ನು, ಮಲೆನಾಡಿನ ಭಾಷೆಯನ್ನು ಬಹಳ ಸೊಗಸಾಗಿ ಈ ಸಿನಿಮಾದಲ್ಲಿ ನಿರೂಪಿಸಿದ್ದಾರೆ. ಸಿನಿಮಾದಲ್ಲಿ ಪ್ರಮುಖ ಪಾತ್ರವಾಗಿ ಪ್ರಬುದ್ಧ ನಟರಾದಂಥ ಕಿಶೋರ್ ಅವರು ಅಭಿನಯಿಸಿದ್ದಾರೆ, ರೋಷಿಣಿಯವರು ಅಭಿನಯಿಸಿದ್ದಾರೆ, ವಿಶ್ವರಾಜ್ ಪಾಟೀಲ್, ಹೀಗೆ ಅನೇಕ ರಂಗ ಪ್ರತಿಭೆಗಳು ಈ ಸಿನಿಮಾದಲ್ಲಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಿಷಿಕಾ ಮಲ್ನಾಡ್ ಅಂತ ಮಲ್ನಾಡಿನವರೇ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಸಿನಿಮಾದ ನಾಯಕಿಯ ತಂದೆಯಾಗಿ ನಾನು ಪಾತ್ರವನ್ನು ನಿರ್ವಹಿಸಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಮಲೆನಾಡಿನವನು, ದೊಡ್ಡ ಅಡಿಕೆ ತೋಟ, ಮೀನಿನ ಬಿಸ್ನೆಸ್ಸು, ರಬ್ಬರ್ ತೋಟ, ಹೀಗೆ ಒಂದು ದೊಡ್ಡ ವಂಶಸ್ಥ, ಕುಲಸ್ಥ ಅನ್ನೋ ರೀತಿ ಸಿನಿಮಾದಲ್ಲಿ ಬಿಂಬಿಸಿದ್ದಾರೆ. ಬಹಳ ಸೊಗಸಾಗಿ ನನ್ನ ಪಾತ್ರವನ್ನು ಸಿನಿಮಾದಲ್ಲಿ ಅಭಿವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ನನಗೆ ಭಾಷೆ ಬಳಸಿರೋ ಭಾಷೆ, ಅಲ್ಲಿ ಮಲೆನಾಡಿನ ಭಾಷೆನ ಬಳಸಿರೋ ರೀತಿ ನನಗೆ ತುಂಬ ಇಷ್ಟ ಆಯಿತು. ಬಹಳ ಮುಖ್ಯವಾಗಿ ಸಾಹಿತ್ಯವನ್ನು ಶ್ರೀಕಾಂತ್ ಅನ್ನೊಬ್ಬ ಪ್ರತಿಭಾವಂತ ಬರಹಗಾರ ಬರೆದಿದ್ದಾರೆ, ತುಂಬ ಇಷ್ಟ ಆಯಿತು. ಹಾಗೆ ಮಲೆನಾಡಿನ ಸೌಂದರ್ಯವನ್ನು ತುಂಬ ಸೊಗಸಾಗಿ ವಿಶ್ವಜಿತ್ ಮತ್ತು ಅಭಿಷೇಕ್ ಕ್ಯಾಮ್ರಾಮನ್ ಆಗಿ ಸೆರೆ ಹಿಡಿದಿದ್ದಾರೆ. ಸಿನಿಮಾ ಉತ್ತಮವಾಗಿ ಮೂಡು ಬಂದಿದೆ, ಅತಿ ಶೀಘ್ರದಲ್ಲೇ ತಮ್ಮೆಲ್ಲರ ಮುಂದೆ ಬರ್ತಾ ಇದೆ. ತಾವೆಲ್ಲ ನೋಡಿ ಆಶೀರ್ವದಿಸಿ. ನಮಸ್ಕಾರ.